ನಾನು ಹನುಮಂತ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಬನ್ನಿ, ಇದು ತುಂಬಾ ಸಿಂಪಲ್ ಆಗಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಬನ್ನಿ. ಫ್ರೆಂಡ್, ಡೌನ್ಲೋಡ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡನ್ನು ನೀವು ಮೊದಲು ಯಾವುದರ ಎನಿ ಬ್ರೌಸರಿಗೆ ಲೈಕ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಗೂಗಲ್ ಅಲ್ಲಿ ಬರುತ್ತೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ UIDAI ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಫ್ರೆಂಡ್ಸ್, ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ಫಸ್ಟ್ ನಿಮಗೆ UID ವೆಬ್ಸೈಟ್ ಕಾಣುತ್ತೆ. ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಫ್ರೆಂಡ್ಸ್, ನಿಮ್ಮ ಲ್ಯಾಂಗ್ವೇಜ್ ಅನ್ನ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫಸ್ಟ್ ಸರ್ಚ್ ರಿಸಲ್ಟ್ ಅಲ್ಲಿ ಗೆಟ್ ಆಧಾರ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಅಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಡೌನ್ಲೋಡ್ ಆಧಾರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಅಂತ ಬಂದಿದೆ. ಫ್ರೆಂಡ್ಸ್, ಅಲ್ಲಿ ಕೆಳಗಡೆ ಲಾಗಿನ್ ವಿತ್ ಆಧಾರ್ ಅಂಡ್ OTP ಅಂತ ಇದೆ. ಹೌದು ಫ್ರೆಂಡ್ಸ್, ನೀವು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ರಿಜಿಸ್ಟರ್ ಆಗಿರತಕ್ಕಂತಹ ಸಿಮ್ ಅದರಲ್ಲಿ ಇರಬೇಕು ಅಥವಾ ಅದು ಆಕ್ಟಿವ್ ಆಗಿರಬೇಕು. ಫ್ರೆಂಡ್ಸ್, ಸೊ ನೀವು ಬೇರೆ ಒಂದು ಮೊಬೈಲ್ ಅಲ್ಲಿ ಆ ಸಿಮ್ ಇದ್ರೂ ಓಕೆ, ಬಟ್ ಅದಕ್ಕೆ OTP ಹೋಗ್ತಾ ಇರುತ್ತೆ. ಸೊ ಅದನ್ನ ಎಂಟ್ರಿ ಮಾಡಬಹುದು. ಜಸ್ಟ್ ಇಲ್ಲಿ ನೀವು ಲಾಗಿನ್ ಅಂತ ಕೊಡಿ. ಸೊ ಒನ್ಸ್ ನೀವು ಇಲ್ಲಿ ಲಾಗಿನ್ ಅಂತ ಕೊಟ್ರೆ ಫ್ರೆಂಡ್ಸ್, ಇಲ್ಲಿ ಎಂಟರ್ ಆಧಾರ್ ಅಂತ ಕೇಳುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಯಾವ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕಾಗುತ್ತಲ್ಲ ಆ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಸೊ ನಾನು ಇವಾಗ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿದ್ದೇನೆ. ಹಾಗೆ ಇಲ್ಲಿ ಕೆಳಗಡೆ ಎಂಟರ್ ಅಬೋ ಕ್ಯಾಪ್ಚಾ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ಅಂದ್ರೆ ನೀವು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರತಕ್ಕಂತಹ ಕ್ಯಾಪ್ಚಾನ ಆಸ್ ಯೂಸುವಲ್ ಆಗಿ ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್, ಕ್ಯಾಪ್ಚಾ ಲೆಟರ್ ಇದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ನೀವು ಆ ರೀತಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸೆಂಡ್ OTP ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ವ್ಯಾಲ್ಯೂ ಡಸ್ ನಾಟ್ ಮ್ಯಾಚ್ ಅಂತ ಬಂದಿದೆ, ಅಂದ್ರೆ ಆಸ್ ಯೂಸುವಲ್ ಆಗಿ ಕ್ಯಾಪ್ಚಾನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿಲ್ಲ ಅಂತ. ಸೊ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಫ್ರೆಂಡ್ಸ್, ಎಂಟ್ರಿ ಮಾಡಿದ್ರೆ ಇಲ್ಲಿ ಜಸ್ಟ್ ಇಲ್ಲಿ ಸೆಂಡ್ OTP ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಜನರೇಷನ್ ಸಕ್ಸಸ್ಫುಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಸೊ ನಿಮ್ಮ ಮೊಬೈಲಿಗೆ ಡೈರೆಕ್ಟ್ ಆಗಿ ಆಧಾರ್ ಇಂದ ಒಂದು OTP ಬರುತ್ತೆ. ಫ್ರೆಂಡ್ಸ್, ಅದು 6-digit ಇರುತ್ತೆ ಈ ರೀತಿ. ಸೊ ಅದನ್ನ ನೀವು ಕಾಪಿ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಅಲ್ಲಿ ಎಂಟ್ರಿ ಮಾಡಬಹುದು. ಫ್ರೆಂಡ್ಸ್, ಒನ್ಸ್ ನೀವು ಅಲ್ಲಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ಅಥವಾ ನೀವು ಎಂಟ್ರಿ ಮಾಡಿ, ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಆಧಾರ್ನ ಮೈ ಆಧಾರ್ ಒಂದು ಸರ್ವಿಸ್ ಪ್ಯಾನಲ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಆಪ್ಷನ್ ಅಲ್ಲಿ ಇಲ್ಲಿ ಡೌನ್ಲೋಡ್ ಆಧಾರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಫ್ರೆಂಡ್ಸ್, ಅಷ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ಇಲ್ಲಿ ಬ್ಯಾಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಮತ್ತೆ ಇಲ್ಲಿ ರೈಟ್ ಸೈಡಿಗೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ, ಕಂಗ್ರಾಚುಲೇಷನ್ಸ್ ಅಂತ ಬರುತ್ತೆ. ಸೊ ಒನ್ಸ್ ನೀವು ಡೌನ್ಲೋಡ್ ಆದ ತಕ್ಷಣನೇ ನಿಮ್ಮ ಆಧಾರ್ ಕಾರ್ಡ್ ಒಂದು ಪಾಸ್ವರ್ಡ್ ಕೇಳುತ್ತೆ. ಫ್ರೆಂಡ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನ ಓಪನ್ ಮಾಡಬೇಕು ಅಂದ್ರೆ ನೀವು ಸಿಂಪಲ್ ಆಗಿ ಫ್ರೆಂಡ್ಸ್, ಮೊದಲು ನಿಮ್ಮ ನೇಮ್ ಏನಿರುತ್ತಲ್ಲ ಅದರ ಒಂದು 4 ಅಕ್ಷರಗಳನ್ನ ಟೈಪ್ ಮಾಡಬೇಕು. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ ನೋಡಿ. ಫ್ರೆಂಡ್ಸ್, ಇಲ್ಲಿ ದಿ ಆಧಾರ್ ಲೆಟರ್ ಫೀಡ್ ಎ ಪಾಸ್ವರ್ಡ್ ವಿಲ್ ಬಿ 8 characteristics ಅಂತ ಇದೆ, ಕಂಬೈನ್ ವಿತ್ ದ ಫಸ್ಟ್ 4 letters ಆಫ್ ಯುವರ್ ನೇಮ್ ಕ್ಯಾಪ್ಚರ್ ಲೆಟರ್ ಅಲ್ಲಿ ಟೈಪ್ ಮಾಡಬೇಕು. ಫ್ರೆಂಡ್ಸ್, ಮತ್ತೆ ಇಯರ್ ಆಫ್ ಬರ್ತ್, ಅಂದ್ರೆ ನಿಮ್ಮ ಒಂದು ಬರ್ತ್ ಇಯರ್ ಇರುತ್ತಲ್ಲ ಫ್ರೆಂಡ್ಸ್, ಡೇಟ್ ಆಫ್ ಬರ್ತ್ ಅಲ್ಲ. ಸಪೋಸ್ ನೋಡ್ರಿ, ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾರೆ, ನಿಮ್ಮ ಹೆಸರು ಅವಿನಾಶ್ ವೈ ಕುಮಾರ್ ಆಗಿದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ 1989 ಆಗಿದ್ರೆ, ಸೊ ನೀವು ಪಾಸ್ವರ್ಡ್ ಅನ್ನ ಯಾವ ರೀತಿ ಎಂಟ್ರಿ ಮಾಡ್ಬೇಕಂದ್ರೆ ಅನಿಶ್ ಅಂತ ಇದೆಲ್ಲ ಫ್ರೆಂಡ್ಸ್, ANIS ಮಾತ್ರ ಟೈಪ್ ಮಾಡಿ 1989 ಅಂತ ಇದೆ ಫ್ರೆಂಡ್. ಅಂದ್ರೆ ನೀವು ಈಗ ಡೌನ್ಲೋಡ್ ಮಾಡಿರ್ತೀರಲ್ಲ ಫ್ರೆಂಡ್ಸ್ ಇದನ್ನ ಆಧಾರ್ ಕಾರ್ಡ್ ಅನ್ನ. ಸೊ ನೀವು ಡೌನ್ಲೋಡ್ ಆಧಾರ್ ಕಾರ್ಡ್ ಅಲ್ಲಿ ಈ ರೀತಿ ಕೇಳುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಹನುಮಂತಪ್ಪ ವೈ. ಸೊ ನಾನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನ್ ಮಾಡ್ತೇನೆ, HANU
ಅಷ್ಟೇ ಟೈಪ್ ಮಾಡ್ತೀನಿ. ಮತ್ತೆ ನನ್ನ ಬರ್ತ್ ಇಯರ್ ಅನ್ನ ಟೈಪ್ ಮಾಡ್ತೀನಿ, 1992 1993 1995 1996 ಅಥವಾ 2000 2018 2022 ಈ ರೀತಿ ನೀವು ಇಯರ್ ಅನ್ನ ಮಾತ್ರ ಅಲ್ಲಿ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿ, ಸೊ ನೀವಿಲ್ಲಿ ಡಿಸ್ಪ್ಲೇ ಪಾಸ್ವರ್ಡ್ ಅಂತ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ನೀವು ಓಕೆ ಕೊಟ್ಟರೆ ಸಾಕು, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು, ಹಾಗೆ ಅದರ ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡೋದು ಫ್ರೆಂಡ್ಸ್. ಇದು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಈ ರೀತಿಯಾಗಿ ವೆಬ್ಸೈಟಿಗೆ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.